ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ಈ ಇಡ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಸಾಫ್ಟ್ ಆಗಿದೆ. ಹಾಗೆ ಅದ್ರ ಮೇಲ್ಗಡೆ ಇರೋವಂಥ ಪುಡಿ, ಅದ್ರ ಜೊತೆಲೇ ತುಪ್ಪ ಅಂತೂ ಸೂಪರಾಗಿರುತ್ತೆ. ಈ ರೀತಿ ಒಂದ್ಸಲನಾದರೂ ಮನೆಯಲ್ಲಿ ಪುಡಿ ಇಡ್ಲಿ, ಅದರಲ್ಲೂ ಪುಡಿ ತಟ್ಟೆ ಇಡ್ಲಿನ ಮಾಡ್ಕೊಂಡು ತಿನ್ನಬೇಕು ಕಣ್ರಿ, ಸಖತ್ತಾಗಿ ಇರುತ್ತೆ. ಹಾಗಾದರೆ ಇವತ್ತು ನಾನು ತೋರಿಸ್ಕೊಡ್ತಾ ಇರೋವಂಥ ರೆಸಿಪಿ, ಈ ಸೂಪರಾಗಿರುವಂಥ ಮಳೆಗಾಯಿ ಪುಡಿನ ಮಾಡಿಬಿಟ್ಟು ಹೇಗೆ ರುಚಿಯಾಗಿರುವಂಥ ಹಾಗೆ ಸಾಫ್ಟ್ ಆಗಿರುವಂಥ ಇಡ್ಲಿನ ಸಬ್ಬಕ್ಕಿ ಬಳಸಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಲೇ ಒಂದು ಸ್ಪೆಷಲ್ ಆಗಿರುವಂಥ, ಇದ್ರ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗುವಂಥ ಪುದೀನ ಚಟ್ನಿ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ಎಲ್ಲ ರೆಸಿಪಿನೂ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲನೇದಾಗಿ ಇಡ್ಲಿ ಬ್ಯಾಟರ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬೌಲಲ್ಲಿ ನಾನು 1 ಕಪ್ನಷ್ಟು ಉದ್ದಿನ ಬೇಳೆ, ಹಾಗೆ 1/4 ಕಪ್ನಷ್ಟು ನೈಲಾನ್ ಸಬ್ಬಕ್ಕಿನ ತಗೋತಾ ಇದ್ದೀನಿ. ನೈಲಾನ್ ಸಬ್ಬಕ್ಕಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಆ ಇಡ್ಲಿಗಳಲ್ಲಿ ಒಂದು ಟೆಕ್ಸ್ಚರ್ ಕೊಡುತ್ತೆ. ಸಬ್ಬಕ್ಕಿ ಇದ್ದರೂ ಕೂಡ ನಿಮಗೆ ಸಬ್ಬಕ್ಕಿ ಬಾಯಿ ಬಾಯಿಗೆ ಸಿಗೋದಿಲ್ಲ, ಬಟ್ ತುಂಬ ಸಾಫ್ಟ್ ಆಗಿರುವಂಥ ಒಂದು ಟೆಕ್ಸ್ಚರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಈ ರೀತಿ ಒಂದ್ಸಲ ಮಾಡಿ, ಹಾಗೆ 1/4 ಕಪ್ನಷ್ಟು ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದಿಷ್ಟು ಒಂದ್ಸಲ ವಾಶ್ ಮಾಡ್ಕೋಬೇಕಾಗತ್ತೆ. ಈಗ ಇನ್ನೊಂದು ಬೌಲಲ್ಲಿ ನಾನು 3 ಕಪ್ನಷ್ಟು ಇಡ್ಲಿ ರವೆನ ತೊಗೋತಾ ಇದ್ದೀನಿ. ನೀವು ಅದೆಲ್ಲ ಒಂದು ಅಳತೆ 1 ಕಪ್ನಷ್ಟು 1/4 ಕಪ್ನಷ್ಟು 1/4 ಕಪ್ನಷ್ಟು ತೊಗೊಂಡ್ರೆ ಇಡ್ಲಿ ರವೆನ ನೀವು 3 ಕಪ್ನಷ್ಟು ತೊಗೋಬೇಕಾಗತ್ತೆ. ಯಾವುದಾದ್ರೂ ಕಪ್ ತೊಗೊಳ್ಳಿ, ಮೆಷರಿಂಗ್ ಕಪ್ಪು, ಅದರಲ್ಲೇ ನೀವು ಅಳತೆ ಮಾಡಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಸೊ ಈಗ ಈ 3/4 ಇಡ್ಲಿ ರವೆನ ತೊಗೊಂಡಿದ್ದಾದಮೇಲೆ ಇದನ್ನು ನಾವು ನೆನೆಸೋವಂಥ ಅವಶ್ಯಕತೆ ಇಲ್ಲ, ಒಂದ್ಸಲ ವಾಶ್ ಮಾಡ್ಕೊಳ್ಳಿ ರವೆನ. ವಾಶ್ ಮಾಡಿಬಿಟ್ಟು ಹಾಗೆ ನೀರನ್ನ ತೆಕ್ಕೊಂಡ್ಬಿಟ್ಟು ಇಟ್ಕೊಂಡ್ರೆ ಸಾಕು. ಈಗ ಇಲ್ಲಿ ನಾನು ಉದ್ದಿನ ಬೇಳೆ ಮಿಕ್ಸ್ಚರ್ಗೆ ವಾಶ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಹಾಕಿ ಒಂದು 5-6 ಗಂಟೆಗಳ ಕಾಲ ನೆನೆಸ್ಕೊತಾ ಇದ್ದೀನಿ. ಈಗ ಈ ರವೆನೂ ಕೂಡ ನಾನು ವಾಶ್ ಮಾಡಿ ನೀರನ್ನು ತೆಗೆದಿಟ್ಕೊಂಡ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಉದ್ದಿನ ಬೇಳೆ ಮಿಕ್ಸ್ಚರ್ನ ಮಾತ್ರ ನೆನೆಸ್ಕೊಂಡಿದ್ದೀನಿ. ಒಂದು 6 ಗಂಟೆಗಳ ಕಾಲ ಇದನ್ನು ನೆಂದಿದ್ದಾದಮೇಲೆ ಈ ಉದ್ದಿನ ಬೇಳೆ ಮಿಕ್ಸ್ಚರ್ನ ಮಾತ್ರ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಬ್ಯಾಚ್ ಬ್ಯಾಚಾಗಿ ಮಾಡಿಕೊಂಡು ತುಂಬ ನುಣ್ಣಿಗೆ ರುಬ್ಕೋಬೇಕಾಗುತ್ತೆ. ರುಬ್ಕೊಳ್ಳುವಾಗ ನಿಮಗೆ ಆ ಸಬ್ಬಕ್ಕಿಗಳು ನುರಿಯೋದಿಲ್ಲ ಮಿಕ್ಸಿ ಜಾರ್ಗಳಲ್ಲಿ, ಬಟ್ ತುಂಬ ಚೆನ್ನಾಗಿ ಟೆಕ್ಸ್ಚರ್ ಕೊಡುತ್ತೆ ಇಡ್ಲಿಯಲ್ಲಿ. ನೀವು ಅದಕ್ಕೆ ನುರಿದಿಲ್ಲ ಹಾಗೇ ಇರುತ್ತೆ ಅಂತ ಏನೂ ತಲೆ ಕೆಡಿಸ್ಕೊಳ್ಳೋದು ಬೇಡ, ಬಟ್ ಅದೇ ರೀತಿಯಲ್ಲಿ ಇದ್ದರೂ ಕೂಡ ಪರವಾಗಿಲ್ಲ. ಸೊ ಅದರಲ್ಲಿರೋವಂಥ ಒಂದು ಗ್ಲೂಟನ್ ಅಂಶ ತುಂಬ ಚೆನ್ನಾಗಿ ಇಡ್ಲಿಗೆ ಒಂದು ಎಲ್ಲ ಹೊಂದ್ಕೊಳ್ಳೋದಕ್ಕೆ ಒಂದು ಸಾಥ್ ಕೊಡುತ್ತೆ, ಹಾಗೆ ತುಂಬ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಗ್ರೈಂಡರಲ್ಲಿ ಮಾಡ್ಕೊಳ್ಳೋದಾದರೆ ಒಟ್ಟಿಗೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದಿಷ್ಟು ಉದ್ದಿನ ಬೇಳೆ ಮಿಕ್ಸ್ಚರು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ನಾವು ನೆನೆಸಿ ಇಟ್ಕೊಂಡಿರೋಂಥ ಇಡ್ಲಿ ರವೆ ಜೊತೆಲೇ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಒಂದು 5 ನಿಮಿಷಗಳ ಕಾಲನಾದರೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಡ್ವಾಂಟೇಜ್ ಏನು ಅನ್ನೋದಾದರೆ ತುಂಬ ಚೆನ್ನಾಗಿ ಉಕ್ಕಿ ಬರುತ್ತೆ ಇಡ್ಲಿ ಹಿಟ್ಟು, ಅದೇ ಮೇನ್ ಪಾಯಿಂಟ್ ಅಷ್ಟೆ. ಸೊ ಇದಿಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನಾವು ಒಂದು ಲಿಡ್ನ ಮುಚ್ಚಿ ಓವನ್ ನೈಟ್ ಇದನ್ನು ಫರ್ಮೆಂಟ್ ಮಾಡೋದಕ್ಕೆ ಬಿಡೋಣ. ಅಕಸ್ಮಾತ್ ಫರ್ಮೆಂಟ್ ಆಗಲಿಲ್ಲ ಅನ್ನೋದಾದರೆ ಬೆಳಗ್ಗೆ ನೀವು ಇದನ್ನು ಇಡ್ಲಿ ಮಾಡ್ಕೊಳ್ಳುವಾಗ ಸೋಡಾನ ಬಳಸಬಹುದು. ಸೊ ಈಗ ಈ ಮಳೆಗಾಯಿ ಪುಡಿನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ಗೆ ನಾನು 1/4 ಕಪ್ನಷ್ಟು ನಾನಿಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆನ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಲೆ ಒಂದು ಸ್ವಲ್ಪ ಇದು ಹುರಿದಿದ್ದಾದಮೇಲೆ ಇದ್ರ ಜೊತೆಲೆ ಅದೇ ಪ್ರಮಾಣದಲ್ಲಿ 1/4 ಕಪ್ನಷ್ಟು ನಾನಿಲ್ಲಿ ಉದ್ದಿನ ಬೇಳೆ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟು ಈ ಮಳೆಗಾಯಿ ಪುಡಿಗೆ. ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆ ತುಂಬ ಮೇನ್ ಇಂಗ್ರೀಡಿಯೆಂಟು, ಇದೆರಡೇ ಜಾಸ್ತಿ ಬೇಕಾಗುವಂಥದ್ದು. ಸೊ ಇದಿಷ್ಟು ಹೊಂಬಣ್ಣ ಬರೋ ರೀತಿಯಲ್ಲಿ ಹುರ್ಕೋಬೇಕಾಗತ್ತೆ. ಇದಿಷ್ಟು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಒಂದು 1/2 ಭಾಗದಷ್ಟು ಇದು ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನೀಗ 2-3 ಟೀಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಬಳಸ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ಹಾಕ್ಕೊಳ್ಳಬೇಕು, ಸ್ಕಿಪ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬಿಳಿ ಎಳ್ಳು ಚೆನ್ನಾಗಿ ಚಟಪಟ ಅನ್ನಬೇಕು, ಹಾಗೆ ಇದ್ರ ಜೊತೆಲೆ ನಾನು ಗುಂಟೂರು ಹಾಗೆ ಬ್ಯಾಡ್ಗಿ ಮೆಣಸಿನ್ಕಾಯಿನ ಇದಕ್ಕೆ ಹಾಕೋತಾ ಇದ್ದೀನಿ. 1/4 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1/4 ಬ್ಯಾಡ್ಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಚೆನ್ನಾಗಿ ಹುರಿದು ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ. ಇದು ಕಂಪ್ಲೀಟಾಗಿ ಕೂಲ್ ಆಗಿದ್ದಾದಮೇಲೆ ಮಾತ್ರ ನಾವು ಇದನ್ನು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಹಾಗೆ 1 ಟೀಸ್ಪೂನ್ನಷ್ಟು ಇಂಗನ್ನು ಬಳಸಿ ಇದಕ್ಕೆ. ಸೊ ಇದಿಷ್ಟು ಕಂಪ್ಲೀಟಾಗಿ ಕೂಲ್ ಆಗಿದ್ದಾದಮೇಲೆ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು
ತುಂಬ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಎಲ್ಲರೂ ತರಿ ತರಿಯಾಗಿ ಪುಡಿ ಮಾಡ್ಕೋತಾರೆ, ಬಟ್ ನಾವು ಇಡ್ಲಿ ಜೊತೆಯಲ್ಲಿ ತಿನ್ನುವಾಗ ತುಂಬ ನುಣ್ಣಗೆ ಪುಡಿ ಆದರೆ ಅದರ ಮೇಲುಗಡೆ ಒಂದು ಲೇಯರ್ ಫಾರ್ಮ್ ಆಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇಡ್ಲಿ ಮೇಲುಗಡೆ. ಹಾಗಾಗಿ ನುಣ್ಣಗೆ ಇದನ್ನು ಪುಡಿ ಮಾಡ್ಕೊಳ್ಳಿ. ಇದ್ರ ಜೊತೆಯಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಪುಡಿ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಮಳಿಗಾಯಿ ಪುಡಿ ರೆಡಿ ಆಗುತ್ತೆ. ಈಗ ಮಳಿಗಾಯಿ ಪುಡಿ ರೆಡಿ ಆಗಿದ್ದಾದಮೇಲೆ ಈ ಇಡ್ಲಿ ಜೊತೆಯಲ್ಲಂತೂ ಬೆಸ್ಟ್ ಕಾಂಬಿನೇಷನ್ನು ಪುದೀನ ಚಟ್ನಿ. ಈ ಪುದೀನ ಚಟ್ನಿಗೋಸ್ಕರ ಒಂದು ಪ್ಯಾನ್ಗೆ ನಾನು ಹಸಿಮೆಣಸಿನ್ಕಾಯಿನ ಹಾಕೊಂಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಖಾರಕ್ಕೆ ನೋಡ್ಕೊಂಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಮ್ಮನೆಯಲ್ಲಿ ತುಂಬ ಅಂದರೆ ತುಂಬ ಖಾರ ತಿನ್ನೋದ್ರಿಂದ ಈ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಖಾರಕ್ಕೆ ನೋಡ್ಕೊಂಬಿಟ್ಟು ಹಾಕೋಬೇಕಾಗತ್ತೆ. ಸೊ ಯಾವಾಗಲೂ ಹೇಳ್ತಿರ್ತೀರ ನಿಮ್ಮ ಮನೆಯಲ್ಲಿ ತುಂಬ ಮೆಣಸಿನ್ಕಾಯಿನ ಯೂಸ್ ಮಾಡ್ತೀರಾ ಅಂತ. ಸೊ ವಿಡಿಯೋ ತೋರಿಸೋದಾದರೂ ನಾವು ತಿನ್ನೋದು ನಾವೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಖಾರ ಹಾಕ್ಕೊಂಡಿರೋದು. ಹಾಗೆ ಇದಕ್ಕೆ ಪುದೀನ ಸೊಪ್ಪನ್ನು ಕೂಡ ಇದ್ರ ಜೊತೆಯಲ್ಲೇ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಚಟ್ನಿಗೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಹಾಗೆ ಒಂದು ಕಪ್ನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಹುರ್ಗಡ್ಲೆನ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಉಪ್ಪನ್ನ ಸೇರಿಸ್ಕೊಂಡಿದ್ದಾದಮೇಲೆ ನಾವು ಹುರಿದಿಟ್ಕೊಂಡಿರೋಂಥ ಈ ಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೂಲಾಗಿರಬೇಕು. ಕೂಲಾಗಿದ್ದಾದಮೇಲೆ ಇದಕ್ಕೆ ಜೊತೆಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೋತಾ ಇದನ್ನು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟೇ ಈ ಇಂಗ್ರೀಡಿಯೆಂಟ್ಸ್ನ ಹಾಕೊಂಬಿಟ್ಟು ನುಣ್ಣಗೆ ನೀರನ್ನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ನೀವು ಇಡ್ಲಿ ಜೊತೆಯಲ್ಲಿ ಸ್ವಲ್ಪ ನೀರು ನೀರಾಗಿ ತಿನ್ನೋದಾದರೆ ನೀರು ಚಟ್ನಿ ಮಾಡ್ಕೋಬಹುದು ಅಥವಾ ಗಟ್ಟಿಯಾಗಿ ಕೂಡ ಹಾಗೆ ಇರಬಹುದು. ಸೊ ಈಗ ಈ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ಸೆಮಿ ಬ್ಯಾಟರ್ ರೀತಿಯಲ್ಲಿ ಮಾಡ್ಕೊಂಬಿಟ್ಟು ಸೆಮಿ ಲಿಕ್ವಿಡಾಗಿ. ಈಗ ಇದಕ್ಕೆ ಸಾಸಿವೆ ಒಗ್ಗರಣೆ ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ, ಹಾಕೊಳ್ಳದೇ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸೊ ಈಗ ಇಡ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ತಟ್ಟೆ ಇಡ್ಲಿ ತೋರಿಸ್ತಿರೋದ್ರಿಂದ ಒಂದು ಪ್ಲೇಟ್ಸ್ಗಳಿಗೆಲ್ಲ ತಟ್ಟೆ ಇಡ್ಲಿ ಪ್ಲೇಟ್ಸ್ಗಳಿಗೆ ತುಪ್ಪ ಅಥವಾ ಬೆಣ್ಣೆನ ಹಚ್ಚಿ ಇಟ್ಕೊಳ್ಳಿ. ಹಾಗೆ ಅದ್ರ ಜೊತೆಯಲ್ಲೇ ಚೆನ್ನಾಗಿ ಉಕ್ಕಿ ಬಂದಿರೋ ಅಂಥ ಇಡ್ಲಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಫರ್ಮೆಂಟ್ ಚೆನ್ನಾಗಾಗಿದ್ದರೆ ಇಡ್ಲಿಗಳು ತುಂಬ ಸಾಫ್ಟಾಗಿ ಆಗ್ತವೆ. ಇಲ್ಲ ನೀವು ಫರ್ಮೆಂಟ್ ಆಗಿಲ್ಲ, ಕೋಲ್ಡಾಗಿ ಇರುತ್ತೆ, ವೆದರು ಆಗಿಲ್ಲ ಅನ್ನೋದಾದರೆ ನೀವು ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸೋಡಾನ ಸೇರಿಸ್ಕೊಂಡ್ಬಿಟ್ಟು ಮಾಡ್ಕೋಬಹುದು. ಸೊ ಈಗ ಈ ಇಡ್ಲಿ ಹಿಟ್ಟುಗಳನ್ನ ರೆಡಿ ಮಾಡಿ ಗ್ರೀಸ್ ಮಾಡಿ ಇಟ್ಕೊಂಡಿರೋಂಥ ಇಡ್ಲಿ ಪ್ಲೇಟ್ಸ್ಗಳಿಗೆ ಒಂದು 2-3 ಸೌತ್ನಷ್ಟು ಹಾಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಈ ಇಡ್ಲಿಗಳಿಗೆ ನಾವು ಸಬ್ಬಕ್ಕಿ ಹಾಕ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಮಾತ್ರ ಟೈಮ್ ಜಾಸ್ತಿ ಹಿಡಿಸುತ್ತೆ. ಒಂದು 15-20 ನಿಮಿಷಗಳ ಕಾಲ ನೋಡ್ಕೊಂಬಿಟ್ಟು ನೀವು ಬೇಯಿಸ್ಕೋಬೇಕಾಗತ್ತೆ ಇದನ್ನು ಹಬೆಯಲ್ಲಿ. ಸೊ ಮಾಮೂಲಿ ಇಡ್ಲಿ ಮಾಡ್ಕೊಳ್ಳುವಾಗ ಇದನ್ನೇ ನೀವು ಮಾಮೂಲಿ ಇಡ್ಲಿ ಪ್ಲೇಟ್ಸ್ಗಳಲ್ಲೂ ಹಾಕ್ಕೊಂಡ್ಬಿಟ್ಟು ಇಡ್ಲಿನ ಮಾಡ್ಕೋಬಹುದು. ಬಟ್ ಈ ಮಳೆಗಾಯಿ ಪುಡಿನ ಹಾಕಿ ಮಾಡುವಂಥ ಇಡ್ಲಿಗಳಿಗೆ ತಟ್ಟೆ ಇಡ್ಲಿನೇ ತುಂಬ ಚೆನ್ನಾಗಿ ಇರುತ್ತೆ. ಹಾಗಾಗಿ ನಾನಿಲ್ಲಿ ತಟ್ಟೆ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಮಾಮೂಲಿ ಇಡ್ಲಿ ಕೂಡ ಈ ಹಿಟ್ಟನ್ನು ಮಾಡ್ಕೋಬಹುದು. ಸೊ ಈಗ ಇದನ್ನು ಒಂದು 20 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ಹಬೆಯಲ್ಲಿ. ಸೊ ಇಷ್ಟನ್ನು ಬೇಯಿಸ್ಕೊಂಬಿಟ್ಟು ಇದನ್ನು ಕೂಲ್ ಆಗದಾದಮೇಲೆ ನೀವು ತಟ್ಟೆಯಿಂದ ತೆಕ್ಕೊಂಡ್ರೆ ತುಂಬ ಚೆನ್ನಾಗಿ ಈಸಿಯಾಗಿ ಎದ್ಬಂದ್ಬಿಡುತ್ತೆ. ಆದಷ್ಟು ನೀವು ಎಣ್ಣೆ ಗ್ರೀಸ್ ಮಾಡ್ಕೊಳ್ಳೋದಕ್ಕಿಂತ ಬೆಣ್ಣೆ ಅಥವಾ ತುಪ್ಪದಲ್ಲಿ ಗ್ರೀಸ್ ಮಾಡಿಕೊಂಡಷ್ಟು ಈ ತಟ್ಟೆ ಇಡ್ಲಿಗಳು ತುಂಬ ಚೆನ್ನಾಗಿ ಬರ್ತವೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಬ್ಬಕ್ಕಿ ಟೆಕ್ಸ್ಚರ್ ಬಂದಿದೆ. ಹಾಗೆ ಇಡ್ಲಿಗಳು ಕೂಡ ತುಂಬ ಸಾಫ್ಟಾಗಿ ಬಂದಿದೆ. ಲಾಸ್ಟಲ್ಲಿ ನಾನು ಮುರಿದ್ಬಿಟ್ಟು ತೋರಿಸ್ತೀನಿ, ಅದರಲ್ಲಿ ನೀವು ನೋಡ್ಬೋದು ಈಸಿಯಾಗಿ ನಾವು ಮುರಿದು ತಿನ್ನಬಹುದು, ಅಷ್ಟು ರುಚಿಯಾಗಿ ಬಂದಿರುತ್ತೆ. ಸೊ ಈಗ ಇದ್ರ ಮೇಲುಗಡೆ ನಾನು ಈ ರೀತಿ ಒಂದು ಜಾಲರಿನ ತೊಗೊಂಡು ಈ ಮಳಿಗಾಯಿ ಪುಡಿನ ಮೇಲುಗಡೆ ಎಲ್ಲ ಹಾಕೋತಾ ಇದ್ದೀನಿ. ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಈ ರೀತಿ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಇದ್ರ ಮೇಲೆ ನಾವು ಬಿಸಿ ಮಾಡಿ ಇಟ್ಕೊಂಡಿರೋಂಥ ಈ ತುಪ್ಪನ ಎಲ್ಲ ಕಡೆಯಲ್ಲೂ ಹಾಕೋಬೇಕು. ಇದ್ರ ಜೊತೆಯಲ್ಲೇ ನಾನು ಚಟ್ನಿನ ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮನೆಯಲ್ಲಿ ಸಾಂಬಾರು ಕೂಡ ಮಾಡಿದ್ರು. ಸಾಂಬಾರು ಬೇಳೆ ಬಳಸದಲ್ಲೇ ಮಾಡಿರೋವಂಥ ಅಡಿಗ ಸ್ಟೈಲಲ್ಲಿ ಮಾಡಿರುವಂಥ ಸಾಂಬಾರು. ಅದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ, ಸೊ ಅದರಿಂದ ನೀವು ಚೆಕ್ ಮಾಡಬಹುದು. ಸೊ ಇಷ್ಟನ್ನ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಮೆಳಗಾಯಿ ಪುಡಿ ಬಳಸಿ ಮಾಡುವಂಥ ಒಂದು ಸೂಪರಾದ ಸಾಫ್ಟಾದ ಪುಡಿ ಇಡ್ಲಿ ಸಖತ್ತಾಗಿ ರೆಡಿಯಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ರುಚಿಯಾಗಿ ನಾವು ಕೂಡ ಈ ಮೆಳಗಾಯಿ ಪುಡಿನ ಮಾಡಿಕೊಂಡು ಪುಡಿ ಇಡ್ಲಿ ಅದ್ರ ಜೊತೆಯಲ್ಲೇ
ಹೀಗೆ ಪುದೀನಾ ಚಟ್ನಿ ಕೂಡ ಮಾಡ್ಕೋಬಹುದು ಅಂತ ಸೋ ಖಂಡಿತ ಈ ರೆಸಿಪಿನ ಈ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಮನೆಯಲ್ಲೂ ಕೂಡ ಒಂದ್ಸಲ ಆದರೂ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್